ಏನು ಜಾಧವ್ ಆಗಮನದಿಂದಾಗಿ ಬಂಡಾಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಕಲಬುರಗಿ ನಗರದಲ್ಲಿ ಮಾಜಿ ಸಚಿವ ಸುನಿಲ್ ವಲ್ಯಾಪುರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದಲ್ಲೇ ಇರ್ತೇನೆ, ಪಕ್ಷದ ಹೈಕಮಾಂಡ್ ಹೇಳದಂತೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಡಾಕ್ಟರ್ ಜಾಧವ್ ಬರ್ತಾ ಇದ್ದಾರೆ. ಉಪಚುನಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ತನ್ನ ಎದುರಾಳಿಯಾದವರು ಇದೀಗ ಪಕ್ಷಕ್ಕೆ ಬಂದಿದ್ದಾರೆ, ಕೂಡಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ಸುನಿಲ್ ವಲ್ಯಾಪುರೆ ಅವರು ಸಂಜೆ ಅಷ್ಟೊತ್ತಿಗೆ ನಾನು ಕಾರ್ಯಕರ್ತರ ಸಭೆ ಮಾಡಿ ಮುಂದಿನ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದರು. ಈಗ ತಮ್ಮ ನಿರ್ಧಾರವನ್ನು ಹೇಳ್ತಾ ಇದ್ದಾರೆ ಸುನಿಲ್ ವಲ್ಯಾಪುರೆ. ಇವರು ಮತ್ತು ಜಾಧವ್ ಆ್ಯಕ್ಚುಲಿ ಬಡಿದಾಡ್ತಾ ಇದ್ರು, ಪರಸ್ಪರ ಎದುರಾಳಿಗಳಾಗಿದ್ದರು. ಈಗ ಜಾಧವ್ BJP ಬಂದಿರೋದ್ರಿಂದಾಗಿ ಇರಿಸುಮುರುಸು ಉಂಟಾಗಿತ್ತು ಸುನಿಲ್ ವಲ್ಯಾಪುರೆಗೆ. ಬಂಡಾಯ ಹೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಸುನಿಲ್ ವಲ್ಯಾಪುರೆ ಹೇಳ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಂಡಾಯ ಹೇಳೋದಿಲ್ಲ, ಪಕ್ಷವನ್ನು ಬಿಡೋದಿಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಪಕ್ಷದಲ್ಲೇ ಇರ್ತೀನಿ ಅನ್ನುವಂಥ ಹೇಳಿಕೆಯನ್ನು ಸುನಿಲ್ ವಲ್ಯಾಪುರೆ ನೀಡಿದ್ದು. ಜಾಧವ್ ನಮ್ಮ ವಿರೋಧಿಯಾಗಿದ್ದರು ಈ ಹಿಂದೆ, ಈಗ ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಕೂಡಿ ಕೆಲಸ ಮಾಡ್ತೀವಿ ಇಬ್ಬರು ಕೂಡ, ಪಕ್ಷದ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ. ಇದು ಇನ್ನು ವಿಧಾನಸಭಾ ಉಪಚುನಾವಣೆ ಬರುತ್ತೆ, ಈಗ ಜಾಧವ್ರಿಂದ ತೆರವಾಗುವ ಸ್ಥಾನದ್ದು, ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕಲಬುರಗಿ ನಗರದಲ್ಲಿ ಮಾತನಾಡ್ತಾ ಮಾಜಿ ಸಚಿವ ಸುನಿಲ್ ವಲ್ಯಾಪುರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸುನಿಲ್ ವಲ್ಯಾಪುರೆ ಪುನರುಚ್ಚಾರ ಮಾಡಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಬರ್ತಾ ಇರುವಂಥ ಸಂದರ್ಭದಲ್ಲಿ, BJPಗೆ ಜಾಯ್ನ್ ಆಗ್ತಿರುವಂಥ ಸಂದರ್ಭದಲ್ಲಿ, ಚಿಂಚೋಳಿಯಲ್ಲಿ ಅವರ ಎದುರಾಳಿಯಾಗಿದ್ದಂತಹ ಸುನಿಲ್ ವಲ್ಯಾಪುರೆ ಅವರು ಬಂಡಾಯ ಹೇಳಬಹುದು ಅನ್ನುವಂಥ ಮಾತಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುನಿಲ್ ವಲ್ಯಾಪುರೆ ಈ ರೀತಿಯಾಗಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆ ಅವ್ರ ಬಳಿ ಟಿವಿ ನನ್ನ ಕೇಳಿತ್ತು, ಏನು ಮಾಡ್ತೀರಿ ಮುಂದೆ ನೀವು ಅಂಥೇಳಿ. ಅದಕ್ಕೆ ಸುನಿಲ್ ವಲ್ಯಾಪುರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬೆಂಬಲಿಗರೊಂದಿಗೆ ಸಭೆ ನಡೆಸಿ ಮುಂದಿನ ತೀರ್ಮಾನಕ್ಕೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈ ಹಿಂದೆ ಕೂಡ ಜಾಧವ್ ಆಗಮನವನ್ನು ವಿರೋಧಿಸಿ ಅವರು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದರು. ನಿನ್ನೆ ಅವರು ರಾಜೀನಾಮೆ ಕೊಟ್ಟ ಬಳಿಕ ಬೆಂಬಲಿಗರ ಸಭೆಯನ್ನು ಕೂಡ ಸುನಿಲ್ ವಲ್ಯಾಪುರೆ ನಡೆಸಿದರು. ಈಗ ತಮ್ಮ ಅಂತಿಮ ನಿರ್ಧಾರವನ್ನು ಸುನಿಲ್ ವಲ್ಯಾಪುರೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸುನಿಲ್ ವಲ್ಯಾಪುರೆ ಹೇಳಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿ ನಾನು, ಪಕ್ಷ ಹೇಳಿದಂಗೆ ಕೇಳ್ತೀನಿ, ಡಾಕ್ಟರ್ ಜಾಧವ್ ಮತ್ತು ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಉಪಚುನಾವಣೆ, ಈಗ ಜಾಧವ್ ರಾಜೀನಾಮೆಯಿಂದ ತೆರವಾಗುವ ಸ್ಥಾನ ಏನಿದೆ, ಚಿಂಚೋಳಿ ಉಪಚುನಾವಣೆ ಏನು ಬರುತ್ತೆ 6 ತಿಂಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಈಗ ಸುನಿಲ್ ವಲ್ಯಾಪುರೆ ನಿನ್ನೆ ತನಕ ಅವರ ವರ್ತನೆ ನೋಡ್ತಾ ಇದ್ರೆ ಬಹುತೇಕ ಬಂಡಾಯ ಎದ್ದುಬಿಡ್ತಾರೆ ಅನ್ನುವಂಥ ಒಂದು ಆತಂಕ BJP ನಾಯಕರಿಗಿತ್ತು. ಆದರೆ ಫೈನಲಿ ಸುನಿಲ್ ವಲ್ಯಾಪುರೆ ಈಗ ಯಾವುದೇ ಕಾರಣಕ್ಕೂ ಬಂಡಾಯ ಹೇಳಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಏನಾದರೂ ಉಪಚುನಾವಣೆ ಟಿಕೆಟ್ ನಿಮಗೆ ಅಂತ ಏನಾದರೂ ಖಾತ್ರಿ ಆಗಿದೆಯಾ, ಹೇಗೆ ಅಂತ? ಅಮರ್ ಪ್ರಸಾದ್, ಸುನಿಲ್ ವಲ್ಲಾಪುರ ಮತ್ತು ಡಾಕ್ಟರ್ ಉಮೇಶ್ ಯಾದವ್ ಚಿಂಚೋಳಿ ಕ್ಷೇತ್ರದಲ್ಲಿ ರಾಜಕೀಯ ಪ್ರತಿಸ್ಪರ್ಧಿಗಳಾಗಿದ್ರು. ಅವ್ರ ವಿರುದ್ಧನೇ ಇವರು ಕೂಡ ಸ್ಪರ್ಧಿಸಿದ್ರು, ಎರಡು ಚುನಾವಣೆಯಲ್ಲಿ ಅವ್ರ ವಿರುದ್ಧ ಸೋಲನ್ನು ಕೂಡ ಅನುಭವಿಸಿದ್ರು. ಆದ್ರೂ ಕೂಡ ಸುನಿಲ್ ವಲ್ಲಾಪುರಿ ಅವರು ಯಡಿಯೂರಪ್ಪ ಅವರ ಕಟ್ಟ ಬೆಂಬಲಿಗರು. ಅವ್ರ ಹಿಂದೆ BJPಯನ್ನ ಬಿಟ್ಟು KJP ಹೋದಾಗಲೂ ಕೂಡ ಪ್ರಥಮವಾಗಿ ರಾಜೀನಾಮೆ, ಅಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಕೂಡ ಸುನಿಲ್ ವಲ್ಲಾಪುರಿ. ಹೀಗಾಗಿ ಯಡಿಯೂರಪ್ಪನವ್ರ ಜೊತೆ ಸಾಕಷ್ಟು ಆತ್ಮೀಯವಾದಂತ ಸಂಬಂಧ ಸುನಿಲ್ ವಲ್ಲಾಪುರಿ ಅವರಿಗಿದೆ. ಹೀಗಾಗಿ ನಿನ್ನೆ ಏನು ದಿಢೀರ್ನಾಗಿ ಚಿಂಚೋಳಿ ಕ್ಷೇತ್ರದ ಶಾಸಕ ಉಮೇಶ್ ಯಾದವ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದೀಗ BJPಗೆ ಬರ್ತಾ ಇರುವಂತದ್ದು, BJPಗೆ ಬಂದವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗ್ತಾ ಇದೆ. ಜೊತೆ ಹೀಗಾಗಿ ಎಲ್ಲೊಂದ್ ಕಡೆ ಸುನಿಲ್ ವಲ್ಲಾಪುರಿ ಅವರು ಬಂಡಾಯ ಹೇಳ್ಬೋದು ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಆದ್ರೆ ಇದಕ್ಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಸುನಿಲ್ ವಲ್ಲಾಪುರಿ ಅವರು, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದೇನೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಬಿಡುವ ಪ್ರಶ್ನೆ ಇಲ್ಲ, ನಾನು BJPಯಲ್ಲೇ ಇರ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಅವರು ಸ್ಪಷ್ಟವಾದಂತ ಒಂದು ಮಾತು ಹೇಳಿದ್ದೆ ಅಂತಂದ್ರೆ, ಈಗ ಅವರು ಉಮೇಶ್ ಯಾದವ್ ಅವರು ಬರ್ತಾ ಇರೋದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ. ಹೀಗಾಗಿ ಇಲ್ಲಿ ಏನು ಉಪಚುನಾವಣೆ ನಡೆದಿದೆ, ಉಪಚುನಾವಣಾ ಅಭ್ಯರ್ಥಿ ಬಗ್ಗೆ ಯಾವುದೇ ಒಂದು ನಿರ್ಧಾರ ಪಕ್ಷದ ಮಟ್ಟದಲ್ಲಿ ಆಗಿಲ್ಲ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಅನೇಕ ಕಡೆ ಏನ್ ಕೇಳಿ ಬರ್ತಾ ಇತ್ತಂದ್ರೆ, ಉಮೇಶ್ ಯಾದವ್ ಅವರು ಯಾರಿಗೆ ಹೇಳ್ತಾರೆ ಅವರಿಗೆ ಕೂಡ ಚಿಂಚೋಳಿ ಕ್ಷೇತ್ರದ ಟಿಕೆಟ್ ಅನ್ನು ನೀಡಲಾಗ್ತದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಅವರು ಸ್ಪಷ್ಟಪಡಿಸಿದ ಏನಂತಂದ್ರೆ, ಪಕ್ಷದ ಮಟ್ಟದಲ್ಲಿ ಈ ಬಗ್ಗೆ ಯಾವುದೇ ರೀತಿಯಿಂದ ಚರ್ಚೆ ಆಗಿಲ್ಲ, ಉಪಚುನಾವಣೆ ನಡೆದ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಹೀಗಾಗಿ ನಾನು ಅದ್ರ ಬಗ್ಗೆ ಆತಂಕ ಕೂಡ ಗೊಂಡಿಲ್ಲ, ನಾನು ಈಗಾಗಲೇ 2 ಬಾರಿ ಸ್ಪರ್ಧೆ ಮಾಡಿದ್ದೇನೆ, 60,000ಕ್ಕಿಂತ ಹೆಚ್ಚು ಮತಗಳನ್ನು ತಗೊಂಡಿದ್ದೇನೆ. ಹೀಗಾಗಿ ನನಗೆ ಟಿಕೆಟ್ ಕೂಡ ಸಿಗುವ ವಿಶ್ವಾಸ ಕೂಡ ಇದೆ. ಯಡಿಯೂರಪ್ಪನವರು ತಂದ ಮೇಲೆ
ಸಾಕಷ್ಟು ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಉಮೇಶ್ ಯಾದವ್ ಅವರು ಬಂದಿದ್ರಿಂದ ನಾವು ಕೂಡ ಮೋದಿ ಅವರ ಕೈ ಬಲಪಡಿಸಬೇಕಾಗಿದೆ, ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಆ ಮೂಲಕ ಎಲ್ಲೊಂದ್ ಕಡೆ ಬಂಡಾಯ ಹೇಳ್ತಾರೆ ಅನ್ನೋ ಒಂದು ಅಸಮಾಧಾನಕ್ಕೆ ತೆರೆ ಎಳೆದಿದ್ದಾರೆ. ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಹೇಳೋದ್ರ ಮುಖಾಂತರ ಇನ್ನೊಂದು ಅವ್ರು ಹೇಳಿದಂತದ್ರೆ ಚಿಂಚೋಳಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದ್ರೆ ನಾನು ಅಭ್ಯರ್ಥಿ ಆಗ್ತೇನೆ, ನಾನು ಕೂಡ ಅಭ್ಯರ್ಥಿ ಆಕಾಂಕ್ಷಿ ಇದನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ತಾನು ಅಭ್ಯರ್ಥಿ ಅನ್ನೋದನ್ನ ಹೇಳಿರುವಂತದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಂಜಯ್.